ಫ್ರೆಂಡ್ಸ್, ವೆಲ್ಕಮ್ ಟು ದ ರಿಪೋರ್ಟರ್. ನಮ್ಮ ಮನೆಯಲ್ಲಿ ನಾವು ಹೆಣ್ಣು ಮಕ್ಕಳು ಮನೆ ವಾರ್ತೆಗಳನ್ನ ನೋಡಿಕೊಳ್ತೀವಿ, ಗಂಡಸರು ವ್ಯವಹಾರಗಳನ್ನ ನಿಭಾಯಿಸ್ತಾರೆ ಅಂತ ಒಂದೊಮ್ಮೆ ಪ್ರತಿಷ್ಠಿತ ನಿಯತಕಾಲಿಕೆಯ ಸಂದರ್ಶನದಲ್ಲಿ ಹೇಳಿಕೆಯನ್ನ ನೀಡಿದ್ದ ಮಹಿಳೆ ಮುಂದೆ ಕೋಟಿಗಟ್ಟಲೆ ವ್ಯವಹಾರವನ್ನ ಸಂಭಾಳಿಸ್ತಾರೆ, ಭಾರತದ ಅತ್ಯಂತ ಶ್ರೀಮಂತ ಮಹಿಳೆ ಅಂತ ಗುರುತಿಸಿಕೊಳ್ತಾರೆ ಅಂತ ಯಾರಾದ್ರೂ ಅಂದುಕೊಂಡಿದ್ರ? ಜೀವನವೇ ಇಷ್ಟು, ಯಾವಾಗ ಯಾವ ತಿರುವು ಎದುರಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅಂತಹುದೇ ಒಂದು ತಿರುವು ಆಕೆಯ ಬಾಳಲ್ಲೂ ಎದುರಾಗಿತ್ತು. ಆ ತಿರುವೆ ಇಂದು ಆಕೆಯನ್ನ ಭಾರತದ ಅತ್ಯಂತ ಶ್ರೀಮಂತ ಮಹಿಳೆ ಅನ್ನೋ ಸ್ಥಾನಕ್ಕೆ ತಂದು ನಿಲ್ಲಿಸಿದೆ. ಯಾರು ಆ ಮಹಿಳೆ, ಅವರ ಬಾಳಲ್ಲಿ ಅದೆಂತಹ ತಿರುವು ಎದುರಾಗಿತ್ತು ಅನ್ನೋ ಕುರಿತಾಗಿ ಈ ಸಂಚಿಕೆಯಲ್ಲಿ ನೋಡೋಣ. ಗೆಳೆಯರೆ, ಆಕೆಯ ಹೆಸರು ಸಾವಿತ್ರಿ, ಸಾವಿತ್ರಿ ದೇವಿ ಜಿಂದಾಲ್. 2000 ಅವರ ಐಡೆಂಟಿಟಿ ಇದ್ದದ್ದು ಓಂ ಪ್ರಕಾಶ್ ಜಿಂದಾಲ್ ಪತ್ನಿ, ಜಿಂದಾಲ್ ಮನೆತನದ ಸೊಸೆ ಅಂತ ಅಷ್ಟೇ. ಆದ್ರೆ ಆ ನಂತರ ಎಲ್ಲವೂ ಬದಲಾಯಿತು. 2022 ಭಾರತ, ಅಷ್ಟೇ ಯಾಕೆ, ಇಡೀ ಪ್ರಪಂಚ ಅವರನ್ನ ಗುರುತಿಸೋದು ಸಕ್ಸಸ್ಫುಲ್ ಬಿಸ್ನೆಸ್ ವುಮೆನ್ ಆಗಿ. ಬಿಸ್ನೆಸ್ ಫೀಲ್ಡ್ ಗೆ ಎಂಟ್ರಿ ಕೊಡೋಕೆ ಹೊರಟ ಮಹಿಳೆಯರಿಗೆ ರೋಲ್ ಮಾಡೆಲ್ ಆಗಿ ಅವರನ್ನ ಭಾರತದ ಅತಿ ಶ್ರೀಮಂತ ಮಹಿಳೆ ಅಂತ ಗುರುತಿಸಲಾಗುತ್ತೆ. ಹೌಸ್ ಮೇಕರ್ ನಿಂದ ಬಿಸ್ನೆಸ್ ವುಮೆನ್, ಸಾವಿತ್ರಿ ಜಿಂದಾಲ್ ಅವರ ಈ ಜರ್ನಿ ಹೇಗಿತ್ತು ಗೊತ್ತಾ? ಹೆಸರು ಸಾವಿತ್ರಿ ದೇವಿ. ಅಸ್ಸಾಂನ ಟಿನ್ಸುಕಿಯಾ ಅನ್ನೋ ಪ್ರದೇಶದಲ್ಲಿ March 20, 1950 ಜನಿಸಿದ್ರು. ಡಿಪ್ಲೊಮಾ ಓದಿದ ಇವರು 1970 ಜಿಂದಾಲ್ ಗ್ರೂಪ್ ನ ಸಂಸ್ಥಾಪಕ ಓಂ ಪ್ರಕಾಶ್ ಜಿಂದಾಲ್ ಅವರ ಸಂಗಾತಿಯಾಗಿ ಜಿಂದಾಲ್ ಕುಟುಂಬಕ್ಕೆ ಪ್ರವೇಶ ಮಾಡ್ತಾರೆ. ಆ ಸಮಯದಲ್ಲಿ ಜಿಂದಾಲ್ ಸ್ಟೀಲ್ ಹಾಗೂ ಪವರ್ ಕಾಂಗ್ಲಿಮೆರೇಟ್ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ರು. ಅಷ್ಟೇ ಅಲ್ಲದೆ ಜಿಂದಾಲ್ ಹರಿಯಾಣ ವಿಧಾನಸಭೆಯ ಶಾಸಕಾಂಗಕ್ಕೆ ಹಿಸಾರ್ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆ ಆಗಿದ್ರು. ಅಷ್ಟು ಮಾತ್ರ ಅಲ್ಲದೆ ಜಿಂದಾಲ್ ಹರಿಯಾಣ ಸರ್ಕಾರದಲ್ಲಿ ಸಚಿವರು ಆಗಿದ್ರು. ಓಂ ಪ್ರಕಾಶ್ ಜಿಂದಾಲ್ ಸಾವಿತ್ರಿ ಜಿಂದಾಲ್ಗಿಂತ ಸುಮಾರು 20 ದೊಡ್ಡವರು. ಸಾವಿತ್ರಿ ದೇವಿ ಅಸ್ಸಾಂ, ಆದ್ರೆ ಓಂ ಪ್ರಕಾಶ್ ಪಂಜಾಬ್. ಈ ದಂಪತಿಗೆ 9 ಮಕ್ಕಳು. ಗಂಡು ಮಕ್ಕಳಾದ ಪೃಥ್ವಿರಾಜ್, ಸಜ್ಜನ್, ರತನ್ ಹಾಗೂ ನವೀನ್ 4 ತಮ್ಮದೇ ಆದ ಬಿಸ್ನೆಸ್ ಅನ್ನ ಓಪಿ ಜಿಂದಾಲ್ ಗ್ರೂಪ್ ಅನ್ನೋ ಬೃಹತ್ ಆಲದ ಮರದ ರೆಂಬೆಗಳಂತೆ ಮುನ್ನಡೆಸ್ತಾ ಇದ್ದಾರೆ. ಇನ್ನು ಓಂ ಪ್ರಕಾಶ್ ಜಿಂದಾಲ್ ಓಪಿ ಜಿಂದಾಲ್ ಅಂತಲೇ ಫೇಮಸ್. ಜಿಂದಾಲ್ ಗ್ರೂಪ್ ನ ಆಫಿಷಿಯಲ್ ನೇಮ್ ಕೂಡ ಓಪಿ ಜಿಂದಾಲ್. ಎಲ್ಲವೂ ಸುಗಮವಾಗಿಯೇ ಸಾಗ್ತಾ ಇತ್ತು. ಆಗ ಜಿಂದಾಲ್ ಕುಟುಂಬದ ಮೇಲೆ ಅನಿರೀಕ್ಷಿತವಾಗಿ ಸಿಡಿಲಿನಂತೆ ಬಂದು ಅಪ್ಪಳಿಸಿದ್ದು ಓಪಿ ಜಿಂದಾಲ್ ಸಾವಿನ ಸುದ್ದಿ. 2005 March 31 ನಡೆದ ವಿಮಾನ ಅಪಘಾತದಲ್ಲಿ ಜಿಂದಾಲ್ ಸಾವನ್ನಪ್ಪಿದ್ರು. ಜಿಂದಾಲ್ ಗ್ರೂಪ್ ತನ್ನ ನಾಯಕನನ್ನ ಕಳೆದುಕೊಂಡಿತ್ತು. ಈ ಅಪಘಾತದಲ್ಲಿ ಜಿಂದಾಲ್ ಮರಣ ಹೊಂದಿದಾಗ ಸಾವಿತ್ರಿ ಜಿಂದಾಲ್ಗೆ ಆಗಿನ್ನು 54 ನಂತರ ಸಾವಿತ್ರಿ ದೇವಿ ಜಿಂದಾಲ್ ಜಿಂದಾಲ್ ಗ್ರೂಪ್ ನ ಚೇರ್ಮನ್ ಆಗಿ ಅಧಿಕಾರವನ್ನ ವಹಿಸಿಕೊಳ್ತಾರೆ. ಮಾತ್ರ ಅಲ್ಲದೆ ಪತಿಯ ಹಾದಿಯಲ್ಲೇ ಮುನ್ನಡೆಯೋ ಶ್ರೀಮತಿ ಸಾವಿತ್ರಿ ಜಿಂದಾಲ್ ಓರ್ವ ರಾಜಕಾರಣಿಯಾಗಿ, ಸಾಮಾಜಿಕ ಕಾರ್ಯಕರ್ತೆಯಾಗಿ, ಎಲ್ಲಕ್ಕಿಂತಲೂ ಹೆಚ್ಚಾಗಿ ಯಶಸ್ವಿ ಉದ್ಯಮಿಯಾಗಿ ಗುರುತಿಸಿಕೊಳ್ತಾರೆ. ತನ್ನ ಪತಿಯ ಕ್ಷೇತ್ರವಾಗಿದ್ದ ಹಿಸಾರ್ನಿಂದ ಹರಿಯಾಣ ವಿಧಾನಸಭೆಗೆ ಆಯ್ಕೆ ಆಗ್ತಾರೆ. ಅಷ್ಟೇ ಅಲ್ಲದೆ 2009 ಮರು ಆಯ್ಕೆಯಾಗಿ ಬರ್ತಾರೆ ಕೂಡ. ಜೊತೆಗೆ ಭೂಪಿಂದರ್ ಸಿಂಗ್ ಸರ್ಕಾರದಲ್ಲಿ ಸಚಿವೆಯಾಗಿ ಕೂಡ ಕೆಲಸ ಮಾಡಿದ್ರು. ಅಂತಹ ಸಾವಿತ್ರಿ ಜಿಂದಾಲ್ 2014 ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ ಸೀಟ್ ಕಳೆದುಕೊಳ್ತಾರೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸಕ್ರಿಯ ಸದಸ್ಯ ಆಗಿರೋ ಸಾವಿತ್ರಿ ಜಿಂದಾಲ್ ಫೋರ್ಬ್ಸ್ ಇಂಡಿಯಾ ಪ್ರಕಟಿಸಿದ ಭಾರತದ ಅತ್ಯಂತ ಶ್ರೀಮಂತ ಮಹಿಳೆಯರ ಲಿಸ್ಟ್ನಲ್ಲಿ ಮೊದಲ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ. ಒಂದು ಬಾರಿ ಪ್ರಖ್ಯಾತ ನಿಯತಕಾಲಿಕೆ ಫೋರ್ಬ್ಸ್ಗೆ ನೀಡಿದ ಸಂದರ್ಶನದಲ್ಲಿ ಸಾವಿತ್ರಿ ಒಂದು ಹೇಳಿಕೆಯನ್ನ ನೀಡಿದ್ರು. ನಾವು ಮನೆಯ ಜವಾಬ್ದಾರಿಯನ್ನು ನಿರ್ವಹಿಸುತ್ತೇವೆ, ಹೊರಗಿನ ಕೆಲಸಗಳನ್ನ, ವ್ಯಾಪಾರ ವಹಿವಾಟುಗಳನ್ನ ಪುರುಷರು ನೋಡಿಕೊಳ್ತಾರೆ ಅಂತ ಹೇಳಿಕೆಯನ್ನ ನೀಡಿದ್ರು. ಈಗ ಅದೇ ಮಹಿಳೆ ವರ್ಷಕ್ಕೆ $17.7 billion ಸಂಪಾದನೆಯನ್ನ ಹೊಂದಿದ್ದಾರೆ. ಅಂದ್ರೆ ಸುಮಾರು 1,415.66 billion ರೂಪಾಯಿ ವಾರ್ಷಿಕ ಸಂಪಾದನೆಯನ್ನ ಹೊಂದಿದ್ದಾರೆ. ಸಾವಿತ್ರಿ ಜಿಂದಾಲ್ ಅವರ ಈ ಜರ್ನಿ ಕೂಡ ಒಂದು ರೋಚಕ ಅನ್ನಿಸುತ್ತೆ. ತುಂಬಾ ಸರಳವಾಗಿ ಭಾರತೀಯ ಸಂಪ್ರದಾಯದ ಪ್ರತಿನಿಧಿಯಾಗಿ ಕಾಣಿಸಿಕೊಳ್ಳುವ ಸಾವಿತ್ರಿ ಜಿಂದಾಲ್ ಭಾರತದ ಶ್ರೀಮಂತ ಮಹಿಳೆ ಅಂದ್ರೆ ಅಚ್ಚರಿ ಅನಿಸೋದು ಸಹಜ. ಆಕೆ ಆ ಕಂಪನಿಯನ್ನ ಕಟ್ಟಿ ಬೆಳೆಸಿದ ರೀತಿ ಕೂಡ ನಿಜಕ್ಕೂ ಸಾಧನೆಯೇ. ಸ್ನೇಹಿತ,
ಆದರೆ ಜಿಂದಾಲ್ ಕಂಪನಿ ಸ್ಥಾಪನೆಯಾಗಿದ್ದು 1952ರಲ್ಲಿ ಸ್ಥಾಪಿಸಿದ್ದು ಓಂ ಪ್ರಕಾಶ್ ಜಿಂದಾಲ್ ಜಿಂದಾಲ್ ಸ್ಟೀಲ್ ಅಂಡ್ ಪವರ್ ಲಿಮಿಟೆಡ್ ಅನ್ನು 2005ರವರೆಗೆ ಮುಂದುವರಿಸಿಕೊಂಡು ಬಂದದ್ದು ಕೂಡ ಇದೇ ಓಪಿ ಜಿಂದಾಲ್ ಭಾರತದ ನಂಬರ್ 1 ಉಕ್ಕು ಉತ್ಪಾದಕ ಕಂಪನಿ ಯಾವುದು ಅಂತ ಕೇಳಿದ್ರೆ ನಮಗೆ ಸಿಗೋ ಉತ್ತರ ಇದೇ ಜಿಂದಾಲ್ ಕಂಪನಿ ಅಂದು ಜಿಂದಾಲ್ ಕಾಲದಲ್ಲಿ ಕಂಪನಿ ಗಳಿಸುತ್ತಾ ಇದ್ದ ಲಾಭಕ್ಕಿಂತ 4 ಪಟ್ಟು ಹೆಚ್ಚಿನ ಸಂಪಾದನೆಯಿಂದ ಇಂದು ಈ ಕಂಪನಿ ಹೊಂದಿದೆ ಅದಕ್ಕೆ ಕಾರಣ ಶ್ರೀಮತಿ ಜಿಂದಾಲ್ ಆಕೆಯ ವ್ಯಕ್ತಿತ್ವ ಪತಿಯ ಆದರ್ಶಗಳನ್ನ ಆಕೆ ಮುಂದುವರಿಸಿಕೊಂಡು ಬಂದ ರೀತಿ ಕಂಪನಿಯನ್ನ ಮತ್ತಷ್ಟು ಮೇಲಕ್ಕೇರಿಸಿತು ಮಾತ್ರ ಅಲ್ಲ ಸಾವಿತ್ರಿ ಜಿಂದಾಲ್ ನೇತೃತ್ವದಲ್ಲಿ ಬೇರೆ ಬೇರೆ ಫೀಲ್ಡ್ಗಳಲ್ಲಿ ತನ್ನ ವಹಿವಾಟುಗಳನ್ನು ಶುರು ಮಾಡುವ ಮುಖಾಂತರ ಜಿಂದಾಲ್ ಕಂಪನಿಯನ್ನು ಎಕ್ಸ್ಪ್ಯಾಂಡ್ ಮಾಡಿದ್ರು ಜಿಂದಾಲ್ ರೂಪ್ ಭಾರತೀಯ ಮೂಲದ ಒಂದು ಸಕ್ಸಸ್ಫುಲ್ ಮಲ್ಟಿನ್ಯಾಷನಲ್ ಕಂಪನಿಯಾಗಿ ಬೆಳೆಯಿತು ಸಾಗರದಾಚೆಗೂ ತನ್ನ ಬಿಸ್ನೆಸ್ ಅನ್ನು ವಿಸ್ತರಿಸಿತು ಮುಖ್ಯವಾಗಿ ಮೈನಿಂಗ್ ಬಿಸ್ನೆಸ್ ಜಿಂದಾಲ್ ಕಂಪನಿಗೆ ಒಲಿದು ಬಂತು 2010ರ ಹೊತ್ತಿಗೆನೆ ಭಾರತದ ಶ್ರೀಮಂತ ಮಹಿಳೆಯರ ಸಾಲಿನಲ್ಲಿ ಕಾಣಿಸಿಕೊಂಡಿದ್ದ ಶ್ರೀಮತಿ ಜಿಂದಾಲ್ 2016ರ ಹೊತ್ತಿಗೆ ಭಾರತದ ಶ್ರೀಮಂತ ವ್ಯಕ್ತಿಗಳ ಪಟ್ಟಿಯಲ್ಲಿ 16ನೇ ಸ್ಥಾನವನ್ನು ಅಲಂಕರಿಸಿದ್ರು ಹಾಗೇನೆ ಪ್ರಪಂಚದ ಶ್ರೀಮಂತ ವ್ಯಕ್ತಿಗಳ ಪಟ್ಟಿಯಲ್ಲಿ 453ನೇ ಸ್ಥಾನವನ್ನು ಪಡೆದುಕೊಂಡಿದ್ರು 2020ರಲ್ಲಿ ಜಿಂದಾಲ್ ಗ್ರೂಪ್ನ ಟರ್ನ್ ಓವರ್ ಇದ್ದದ್ದು $4.8 billion ಅದೇ ಆನಂತರ 2 ವರ್ಷಗಳಲ್ಲಿ 3 ಪಟ್ಟು ಹೆಚ್ಚು ಆದಾಯವನ್ನು ಈ ಗ್ರೂಪ್ ಪಡೆದುಕೊಂಡಿದೆ ಈಗಿನ ಲೆಕ್ಕಾಚಾರಗಳ ಪ್ರಕಾರ ಜಿಂದಾಲ್ ಗ್ರೂಪ್ನ ವಾರ್ಷಿಕ ಟರ್ನ್ ಓವರ್ $17.7 billion 2022ರಲ್ಲಿ ಫೋರ್ಬ್ಸ್ ಪ್ರಕಟಿಸಿದ ಭಾರತದ ಟಾಪ್ 10 ಶ್ರೀಮಂತರ ಪೈಕಿ ಜಾಗ ಪಡೆದಿರುವ ಏಕೈಕ ಮಹಿಳೆ ಶ್ರೀಮತಿ ಸಾವಿತ್ರಿ ದೇವಿ ಜಿಂದಾಲ್ ಅಷ್ಟೇ ಅಲ್ಲದೆ ಭಾರತದ ಅತ್ಯಂತ ಶ್ರೀಮಂತ ಮಹಿಳೆಯರ ಪೈಕಿ ಮೊದಲ ಸ್ಥಾನವನ್ನು ಕೂಡ ಪಡೆದುಕೊಂಡಿದ್ದಾರೆ 71ರ ಹರಿಯದ ಸಾವಿತ್ರಿ ದೇವಿ ಜಿಂದಾಲ್ ಕೇವಲ ಬಿಸ್ನೆಸ್ ಪಾಲಿಟಿಕ್ಸ್ ಮಾತ್ರ ಅಲ್ಲದೆ ಸಮಾಜ ಸೇವೆ ಮುಖಾಂತರವೂ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ ಪ್ರತಿ ವರ್ಷ ಅಗತ್ಯ ಇರೋ ಸಾವಿರಾರು ಮಂದಿಗೆ ಜಿಂದಾಲ್ ಗ್ರೂಪ್ ಸಹಾಯವನ್ನು ಮಾಡ್ತಾ ಇದೆ ಶಿಕ್ಷಣ ಆರೋಗ್ಯ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸಮಾಜಕ್ಕೆ ತನ್ನ ಕೈಲಾದ ಸಹಾಯವನ್ನು ನೀಡ್ತಾ ಇದೆ ಅದರಲ್ಲೂ ತನ್ನ ಕಂಪನಿಯಲ್ಲಿ ಕೆಲಸ ಮಾಡುವ ಉದ್ಯೋಗಿಗಳಿಗಾಗಿ ಅನೇಕ ಯೋಜನೆಗಳನ್ನು ಕೂಡ ಕೈಗೊಂಡಿದೆ ಸ್ನೇಹಿತರೆ ಜಿಂದಾಲ್ ಗ್ರೂಪ್ ಕುರಿತಾಗಿಯೂ ಅನೇಕ ದೂರುಗಳು ವಂಚನೆಯ ಆರೋಪಗಳು ಕೇಳಿ ಬಂದಿತ್ತು ಅದೇನೇ ಇರಲಿ ಜಿಂದಾಲ್ ಗ್ರೂಪ್ನ ಒಂದೊಳ್ಳೆ ದಿಶೆಯಲ್ಲಿ ಸಕ್ಸಸ್ಫುಲ್ ಆಗಿ ಮುನ್ನಡೆಸ್ತಾ ಇರೋ ಬಹುಮುಖಿ ವ್ಯಕ್ತಿತ್ವದ ಶ್ರೀಮತಿ ಸಾವಿತ್ರಿ ದೇವಿ ಓಂ ಪ್ರಕಾಶ್ ಜಿಂದಾಲ್ ಅವರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಸ್ನೇಹಿತರೆ ಇದು ಭಾರತದ ಅತ್ಯಂತ ಶ್ರೀಮಂತ ಮಹಿಳೆ ಎನಿಸಿಕೊಂಡಿರೋ ಶ್ರೀಮತಿ ಸಾವಿತ್ರಿ ದೇವಿ ಜಿಂದಾಲ್ ಅವರ ಕುರಿತಾದ ಸಂಕ್ಷಿಪ್ತ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ಮಾಹಿತಿ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ